ಹೇಳುವಂತ ಮಾತಂದ್ರೆ ಸಂವಿಧಾನ ಬಹಳ ದೊಡ್ಡದು, ಕಾನೂನು ಬಹಳ ದೊಡ್ಡದು. ನಮ್ಮ ಯಾವುದೇ ಧರ್ಮದ ಮಕ್ಕಳಾಗಿರ್ಬೋದು, ನಮ್ಮ ನಮ್ಮ ಧಾರ್ಮಿಕ ನಂಬಿಕೆಗಳು ಆಚರಣೆಗಳು ನನ್ನ ಮನವನ್ನು ವಿಕಾಸಗೊಳಿಸಲಿಕ್ಕೆ, ನನ್ನ ಮನವನ್ನು ಮನೆಯನ್ನು ಬೆಳಗಲಿಕ್ಕಿಲ್ಲಿ, ಅದು ಲೌಕಿಕವಾದಂಥ ಬದುಕಿ ಶಿಕ್ಷಣ ಬಹಳ ಮುಖ್ಯ ಅಂತ. ಯಾವುದೇ ಧರ್ಮ ಗ್ರಂಥಗಳು ನಮ್ಮ ಮನಸ್ಸಿಗೆ ಶಾಂತಿ ಕೊಡ್ತವೆ. ಲೌಕಿಕವಂಥ ಬದುಕಿಗೆ ಬೇಕಾಗಿರ್ತ ಶಿಕ್ಷಣವನ್ನು ಕೊಡಲಿಕ್ಕಂದ್ರೆ ನಾವು ಶಾಲೆಗೆ ಹೋಗಲೇಬೇಕು ಅಂತ. ಹಾಗಾಗಿ ಶಾಲೆಯ ನೀತಿ ನಿಯಮಗಳನ್ನು ಪಾಲಿಸಬೇಕು. ವಿನಾಕಾರಣ ಧರ್ಮಗ್ರಂಥದ ನೆಪ ಮಾಡಿಕೊಂಡು ಮಕ್ಕಳ ಭವಿಷ್ಯವನ್ನು ಯಾರು ಸಹ ಹಾಳು ಮಾಡ್ಕೊಳ್ಬಾರ್ದು. ಹಾಗಾಗಿ ಆ ಧರ್ಮದ ಗುರುಗಳು ನಿಮ್ಮ ನಿಮ್ಮ ಸಮುದಾಯದ ಮಕ್ಕಳಿಗೆ ಬುದ್ಧಿವಾದ ಹೇಳಿ ಅವರ ಶಿಕ್ಷಣದಿಂದ ವಂಚಿತರಾಗದ ರೀತಿಯಲ್ಲಿ ಅವರಿಗೆ ತಿಳುವಳಿಕೆ ಕೊಡುವಂಥ ಕೆಲಸವನ್ನು ತಾವೆಲ್ಲ ಮಾಡಬೇಕಾಗಿದೆ. ಈ ನೆಲದ ಕಾನೂನನ್ನು, ದೇಶದ ಸಂವಿಧಾನವನ್ನು ಗೌರವಿಸುವ ಪ್ರಯತ್ನವನ್ನು ಎಲ್ಲ ಧರ್ಮದ ಗುರುಗಳು ಆ ಧರ್ಮದ ವಿದ್ಯಾರ್ಥಿಗಳಿಗೆ ತಿಳಿವಳಿಕೆ ಪ್ರಯತ್ನವನ್ನು ಮಾಡಬೇಕು ಅಂತೇಳಿ ಈ ಮೂಲಕ ನಾನು ಮನವಿ ಮಾಡಿಕೊಳ್ತೀನಿ. ಆ ಬಗ್ಗೆ ನಮಗೆ ಪುಸ್ತಕ ಬಹಳ ಮುಖ್ಯ, ಕಾನೂನಿನ ಗೌರವ ಕೊಡೋಣ, ಸಂವಿಧಾನ ಬಹಳ ಮುಖ್ಯ. ಶಿಕ್ಷಣವನ್ನು ಪಡ್ಕೊಂಡ್ರೆ ಏನು ಬೇಕಾದ್ರೂ ಸಾಧನೆ ಮಾಡಲಿಕ್ಕೆ ಸಾಧ್ಯವಿದೆ. ಧರ್ಮಗ್ರಂಥದ ಹೆಸರುಗಳಿಕೊಂಡು ಶಿಕ್ಷಣವನ್ನು ಕೈ ಬಿಡ್ತಿರುವಂಥದ್ದು ಅದು ಸರಿಯಲ್ಲ. ಭವಿಷ್ಯವನ್ನು ಕಟ್ಟುವಂತಿದ್ದೊಳಗೆ ಎಲ್ಲರೂ ಶಿಕ್ಷಣಕ್ಕೆ ಆದ್ಯತೆಯನ್ನು ಕೊಡ್ರಿ. ನಿಮ್ಮ ಗ್ರಂಥಗಳನ್ನು ಮನೆ ಮತ್ತು ನಿಮ್ಮ ಮಂದಿರ ಮಸೀದಿ ಮಠಗಳಲ್ಲಿ ಇರಲಿ, ಅದು ನಮ್ಮ ಆತ್ಮ ವಿಕಾಸಕ್ಕೆ, ನನ್ನ ಲೌಕಿಕವಾದಂಥ ವಿಕಾಸಕ್ಕೆ ಎಜುಕೇಷನ್ ಬಹಳ ಮುಖ್ಯ. ಆ ಕಡೆ ಮಕ್ಕಳನ್ನು ಪ್ರೋತ್ಸಾಹಿಸುವಂಥ, ಆ ಕಡೆ ಮಕ್ಕಳನ್ನು ಪ್ರೇರೇಪಿಸುವಂತಿದ್ದೊಳಗೆ ಧರ್ಮಗುರುಗಳು ಮಕ್ಕಳಿಗೆ ತಿಳುವಳಿಕೆ ಇರೋ ಪ್ರಯತ್ನ ಮಾಡಬೇಕು ಅಂತೇಳಿ ನಾನು ಮಾಧ್ಯಮಗೋಷ್ಠಿಯ ಮೂಲಕ ಹೇಳಿಕೆ ಚೆನ್ನ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ, ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.